ಕನಕದಾಸರ ಕೀರ್ತನೆಗಳು ಸೇರಿದಂತೆ ಮಹಾನ್ ವ್ಯಕ್ತಿಗಳ ತತ್ವಾದರ್ಶಗಳನ್ನು ಅಳವಡಿಸಿಕೊಂಡು ನಡೆದರೆ ಅದೇ ನಮ್ಮ ಸಂವಿಧಾನ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧುಬಂಗಾರಪ್ಪ ಹೇಳಿದರು। ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಕುರುಬರ ಸಂಘ ಶಿವಮೊಗ್ಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಇಂದು ನಗರದ ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಶ್ರೀ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಧುಬಂಗಾರಪ್ಪ ಜಾತ್ಯತೀತ ಪಕ್ಷಾತೀತ ಆಡಳಿತಕ್ಕೆ ಸ್ಫೂರ್ತಿ ಕನಕದಾಸರಂತವರು 14ನೇ ಶತಮಾನದಲ್ಲಿ ಜಾತಿ ಮತ ಧರ್ಮವನ್ನು ದೂರ ತಳ್ಳಿ ಸಮಾನತೆ ಸಾರಿದ ಇವರಿಗೆ ಮುಂದಾಲೋಚನೆ ಹೆಚ್ಚಿತ್ತು ಅವರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲ ನೆಲೆಯನ್ನಾದರೂ ಬಲ್ಲಿರಾ ಎಂಬ ಪದ್ಯ ಇಂದಿಗೂ ಪ್ರಸ್ತುತವಾಗಿದೆ ನಾವ್ಯಾರು ಇಂತಹ ಜಾತಿಯಲ್ಲಿ ಹುಟ್ಟುತ್ತೇವೆಂದು ಅರ್ಜಿ ಹಾಕಿದವರಲ್ಲ ಎಂದರು ಇನ್ನು ದೈವ ಭಕ್ತಿಯಿಂದ ಶ್ರೀಕೃಷ್ಣನೇ ವಲಸಿಕೊಂಡ ಕನಕದಾಸರ ಕೊಡುಗೆ ಅಪಾರವಾಗಿದ್ದು ಅವರು ಕೇವಲ ಒಂದು ಜಾತಿಗೆ ಸೀಮಿತವಾದವರಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸಹ ಕಾಗಿನಲೆ ಕಾಕನ ಪೀಠನ ಕನಕನ ಪೀಠದಲ್ಲಿ ಇದನ್ನೇ ಹೇಳಿದ್ದಾರೆ ಯಾವುದೇ ಜಾತಿ ಇರಲಿ ಅದು ಒಂದು ತಾಯಿಯಂತೆ ನಾವು ಬೇರೆ ಜಾತಿಗಳನ್ನು ಗೌರವಿಸಿದರೆ ನಮ್ಮ ತಾಯಿಯನ್ನು ಗೌರವಿಸಂತೆ ಅತಿಯಾದ ಜಾತಿ ಧರ್ಮ ಮಾಡಬಾರದು ಕನಕದಾಸರು ಬಸವಣ್ಣ ನಾರಾಯಣಗುರು ಹೀಗೆ ಹಿರಿಯ ಜೀವನ ದರ್ಶನಗಳನ್ನು ಅಳವಡಿಸಿಕೊಂಡು ಕೆಲಸ ಮಾಡುತ್ತೇವೆ ಎಂದರು ಜೊತೆಗೆ ನಮ್ಮ ಕನಕ ಕನಕಗಿರಿನ ಇಲ್ಲಿ ಕಾಗಿನೆಲೆಯಲ್ಲಿ ನಿಮ್ಮ ಕನಕಗಿರಿ ಪೀಠದಲ್ಲಿ ಒಂದು ಹೋಗ್ತಕ್ಕಂತ ಫಸ್ಟ್ ಟೈಮ್ ನಾನು ಹೋಗಿದ್ದಾನೆ ಯಾವತ್ತೂ ಕೂಡ ಹೋಗಿರಲಿಲ್ಲ ಆದರೆ ಬಹಳ ಸಂತೋಷ ಆಯಿತು ಯಾಕೆ ಅಂತ ಹೇಳಿದ್ರೆ ನಿನ್ನೆ ಹೋಗಿರ್ತಕ್ಕಂತ ಅದೇ ದಿನ ನನ್ನ ತಂದೆ ಬಂಗಾರಪ್ಪ ಜಿಯವರು ಅವರು ಮುಖ್ಯಮಂತ್ರಿ ಇರಬೇಕಾದ್ರೆ ಅಲ್ಲಿ ಸ್ಥಾಪನೆಗೆ ಹೋಗಿದ್ರು ಅಂತ ಹೇಳಿ ಯಾಕಂದ್ರೆ ಮುಂಚೆ ನಿಮಗೆ ಯಾವ ತರದ ಮಠ ಇರಲಿಲ್ಲ ಅವಾಗ ಮಾನ್ಯ ಈಗಿರ್ತಕ್ಕಂತ ಮಾನ್ಯ ಸಿದ್ದರಾಮಯ್ಯವರು ಅವ್ರ ಜೊತೆಗೆ ನಿನ್ನೆ ನಾವೆಲ್ಲರೂ ಹುಬ್ಳಿಗೆ ಹೋಗಿ ಪ್ಲೇನ್ ಅಲ್ಲಿ ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ಹೋಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ಕೆಲವು ವಿಚಾರಗಳನ್ನ ಯಾಕಂದ್ರೆ ಬಹಳ ಅದ್ಭುತವಾಗಿ ಮಾಡಿದ್ರು ಭಾವೈಕ್ಯ ಅಂತೇಳಿ ಒಂದು ಸಮಾವೇಶವನ್ನು ಮಾಡಿದ್ರು ಎಲ್ಲಾ ಧರ್ಮದವರನ್ನು ಕರೆದುಬಿಟ್ಟು ಮಾಡಿದ್ರು ಅದ್ರ ಬಗ್ಗೆ ಕೂಡ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ನಿನ್ನೆ ಬಹಳ ಸಂತೋಷ ಆಯಿತು ಅಲ್ಲಿ ಮಾನ್ಯ ಸಿದ್ದರಾಮಯ್ಯವರನ್ನು ನೋಡಿದಾಗ ಯಾಕೆಂದ್ರೆ ಅವರೆಲ್ಲ ಅವ್ರದೇ ಆಗಿರ್ತಕ್ಕಂಥ ವ್ಯಕ್ತಿತ್ವ ಇರ್ತದೆ ಸನ್ಮಾನ್ಯ ಬಂಗಾರಪ್ಪಾಜಿಯವರು ಇನ್ನು ಶಾಸಕರಾದ ಎಸ್ಎನ್ ಚಂದ್ರಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನಾಡು ಕಂಡ ಶ್ರೇಷ್ಠ ಸಂತ ಶ್ರೀ ಕನಕದಾಸರು ಅವರಿಗೆ ಭಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಾ ಇದ್ರು ಭಗವಂತನೇ ಸಾಕ್ಷರಿಸಿದ ಮಹಾನ್ ಭಕ್ತರು ಎಂಬುದಕ್ಕೆ ಉಡುಪಿಯ ಕನಕನ ಕಿಂಡಿಯೇ ಸಾಕ್ಷಿ ಇವರು ಜಾತ್ಯತೀತ ಸಂತರಾಗಿದ್ದು ಜಾತಿ ಬದಲು ವ್ಯಕ್ತಿತ್ವದ ಬಗ್ಗೆ ಹೆಚ್ಚು ಯೋಚಿಸ್ತಾ ಇದ್ರು ಮೌಲ್ಯಗಳ ಮೂಲಕ ಶಕ್ತಿಯನ್ನು ಧಾರೆ ಎರೆಯುತ್ತಿದ್ದ ಇವರು ನುಡಿದಂತೆ ನಡೆದವರು ಕೀರ್ತನೆಗಳನ್ನು ರಚಿಸಿ ತಾವೇ ಹಾಡುವ ಮೂಲಕ ಪ್ರತಿ ಮನಸ್ಸುಗಳನ್ನು ತಲುಪಿದ್ದಾರೆ ಎಂದು ಹೇಳಿದ್ರು ಬಗ್ಗೆ ಯೋಚನೆ ಮಾಡಲೇ ಇಲ್ಲ ಒಬ್ಬ ವ್ಯಕ್ತಿ ಹೇಗಿರಬೇಕು ಅಂತ ಯೋಚನೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಒಬ್ಬ ವ್ಯಕ್ತಿಯ ಮನಸ್ಸು ಹೇಗೆ ಅರಳಿಸ್ಬೇಕು ಅಂತ ಯೋಚನೆಯನ್ನ ಮಾಡಿದ್ರು ಹಾಗಾಗಿ ಅವರ ಒಂದು ಸಾಲನ ಪದ್ಯದಲ್ಲಿ ಬರೆಯೋದ್ರ ಮೂಲಕ ಇಡೀ ಜಗತ್ತಿಗೆ ಶಕ್ತಿಯನ್ನು ಕೊಟ್ಟಂತು ಕುಲ ಕುಲ ಕುಲವೆಂದು ಹೊಡೆದಾಡದಲ್ಲಿ ನೀವು ಈ ಒಂದು ಸಾಲು ಏನಿದೆ ಆ ಸಾಲು ಪ್ರಾರಂಭ ಮಾಡ್ತಾ ಇದ್ದಾಗಲೇ ಅದ್ರ ಒಳಗಡೆ ಇರೋದು ಎಲ್ಲ ಮೂರ್ನ ಹೊರಗಡೆ ಬರುವಂತದ್ದು ನಾವು ನೋಡ್ತೇವೆ ಅದ್ರ ಮುಂದಿನ ಸಾಲು ಏನ್ ಬರುತ್ತೆ ಅಂತ ನಮಗೆ ಗೊತ್ತಾಗೋಗ್ಬಿಡುತ್ತೆ ಆ ರೀತಿ ಒಂದು ಶ್ರೇಷ್ಠ ವ್ಯಕ್ತಿತ್ವ ಇರುವಂತ ಒಬ್ಬ ವ್ಯಕ್ತಿ ಭಗವಂತನಲ್ಲೇ ಸಾಕ್ಷಾತ್ಕಾರಗೊಳಿಸ್ಕೊಂಡು ಅಂತ ಕೇಳಿದ ತಪ್ಪೇನಿಲ್ಲ ಯಾಕೆಂದ್ರೆ ಶ್ರೀಕೃಷ್ಣ ಪರಮಾತ್ಮನಲ್ಲೇ ಅಲ್ಲಿ ಅವತ್ತಿದ್ದಂತ ಪರಿಸ್ಥಿತಿಗೆ ಅನುಗುಣವಾಗಿ ಯೋಚನೆ ಮಾಡಿದಾಗ ಅವರಿಗೆ ಒಳಗಡೆ ಬಿಡ್ಲಿಕ್ಕೆ ಹೋಗದೆ ಇದ್ದಾಗ ಕೃಷ್ಣ ಪರಮಾತ್ಮನನ್ನೇ ಬದಲಾವಣೆ ಮಾಡಿಕೊಂಡಂತಹ ತಿರುಗಿಸ್ಕೊಂಡಂತ ಒಬ್ಬ ಅತ್ಯಂತ ಶ್ರೇಷ್ಠ ಭಕ್ತರು ಅಂತ ಹೇಳಿದ್ರೆ ಹಾಡು ಹೇಳೋದ್ರ ಮೂಲಕ ಅವರಿಗೆ ನೀವು ಎಲ್ಲಿ ಒಳಗಡೆ ಬಿಡಿದ್ರೆ ನಮಗೆ ಚಿಂತೆ ಇಲ್ಲ ಅಂತ ಯೋಚನೆ ಮಾಡಿದ್ರು ಎಲ್ಲಿದ್ರು ಅಲ್ಲೇ ಹಾಡು ಹೇಳಿದ್ರು ಅಲ್ಲಿಂದನೇ ಅವರನ್ನ ತಂದೆಡೆಗೆ ಸೆಳೆಕೊಂಡಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಇಡೀ ದೇಶದಲ್ಲ ಇಡೀ ಪ್ರಪಂಚದಲ್ಲಿ ಯಾರಾದ್ರೂ ಇದ್ರೆ ಶ್ರೇಷ್ಠ ಸಂತ ಕನಕದಾಸರು।
ಇನ್ನು ಇದಕ್ಕೂ ಮುನ್ನ ಕನಕದಾಸ ಜಯಂತಿ ಅಂಗವಾಗಿ ಶಿವಮೊಗ್ಗ ನಗರದಲ್ಲಿ ಕನಕದಾಸ ಪುತ್ಥಳಿಯ ಮೆರವಣಿಗೆ ನಡೆಸಲಾಯಿತು. ನಗರದ ಪ್ರಮುಖ ರಸ್ತೆಯಲ್ಲಿ ಸಾಗಿದ ಮೆರವಣಿಗೆಯಲ್ಲಿ ಕುರುಬರ ಸಮಾಜದ ಪ್ರಮುಖರು ವಿವಿಧ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಭಾಗವಹಿಸಿದರು. ಚಂಡೆ ಪುರುಷರ ಮತ್ತು ಮಹಿಳಾ ಡೊಳ್ಳು ತಂಡಗಳು ವೀರಗಾಸೆ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದವು. ಮೆರವಣಿಗೆ ಹಾದಿ ಉದ್ದಕ್ಕೂ ವಾದ್ಯಗಳಿಗೆ ಯುವಕ ಯುವತಿಯರು ಹೆಜ್ಜೆ ಹಾಕಿದರು.